welcome to my channel. So ನನ್ನ ಪಾರ್ಟ್ 1 ವಿಡಿಯೋದಲ್ಲಿ ನೀವು ಬರೀ ಡೆಕೋರೇಷನ್ ಗೆ ಸಂಬಂಧಪಟ್ಟಂಗೆ ಏನೇನ್ ಮಾಡಿದಿನಿ ಅಂತೆಲ್ಲ ನೋಡಿದಿರಾ ಈ ವಿಡಿಯೋದಲ್ಲಿ ನಾನು ಅಮ್ಮನವರಿಗೆ ಪೂಜೆಗೋಸ್ಕರ ಏನೇನ್ ಮಾಡಿದಿನಿ ಮತ್ತೆ ಪೂಜಾ ವಿಧಾನ ಹೇಗೆ ಅನ್ನೋದನ್ನ ತೋರಿಸಿದಿನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಎಲ್ಲರೂ ಹೇಳ್ತಾರೆ ಶುದ್ಧತೆ ಇದ್ದಿದ್ದ ಕಡೆ ಲಕ್ಷ್ಮಿ ಒಲಿತಾರೆ ಅಂತ ಅದಕ್ಕೆ ನಾನು ನಮ್ಮನೆಗೂ ಸ್ವಲ್ಪ ಲಕ್ಷ್ಮಿ ಒಲಿಲಿ ಅಂತ ಎಲ್ಲ ಪಾತ್ರೆಗಳು ದೇವರಿಗೋಸ್ಕರ ಏನೇನ್ ಯೂಸ್ ಮಾಡ್ತೀನೋ ಎಲ್ಲಾನು ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ಟಿದಿನಿ ಫ್ರೆಂಡ್ಸ್ ಈ ತರ ಮತ್ತೆ ಅದರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ತೊಳೆಯಕ ಆಗಲ್ಲ ಈ ಗೋಲ್ಡ್ ಜ್ಯುವೆಲರಿ ಎಲ್ಲ ತೊಳೆಯಕ ಹೋದ್ರೆ ಅದರಲ್ಲಿರೋ ಆಂಟಿಕ್ ಕಲರ್ ಎಲ್ಲ ಹೊರಟೋಗುತ್ತೆ ಸೋ ಇದಕ್ಕೆ ಏನು ಮಾಡಿದಿನಿ ಅಂದ್ರೆ ಗೋಮೂತ್ರ ಚುಮಕಿಸಿ ಕ್ಲೀನ್ ಆಗಿ ಅದಕ್ಕೆ ಪ್ರೋಕ್ಷಣೆ ಮಾಡಿ ಇಟ್ಟಿದಿನಿ ಈ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಎಷ್ಟೋ ಸಲಿ ನಾವು ಹಾಕೊಂಡಿರ್ತೀವಿ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಅಮ್ಮನವರ ಮೇಲೆ ಹಾಕಕ ಆಗಲ್ಲ ಹಾಗಾಗಿ ಇದಕ್ಕೆ ಗೋಮೂತ್ರ ಚುಮಕಿಸಿ ಪ್ರೋಕ್ಷಣೆ ಮಾಡಿ ಇಟ್ಟಿದಿನಿ ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಹೊಸಲಿಗೆ ಒಂದು ರಂಗೋಲಿ ಹಾಕೋದು ಕಂಪಲ್ಸರಿ ಹಾಗಾಗಿ ಹೊಸಲಿಗೆ ರಂಗೋಲಿ ಹಾಕಿ ತೋರಣ ಕಟ್ಟಿ ಬಾಗಿಲಿಗೆ ಹೂವಿನ ಹಾರ ಹಾಕಿದಿನಿ ಹಬ್ಬದ ದಿನ ಎಲ್ಲ ದೇವರಿಗಿಂತ ಮುಂಚಿತವಾಗಿ ಪ್ರಥಮ ಪೂಜೆ ನಮ್ಮ ವಿಘ್ನೇಶ್ವರನಿಗೆ ಆಗಬೇಕು ಹಾಗಾಗಿ ನಾನು 21 ಗರ್ಕೆ ಇಟ್ಟು ಅರಿಶಿಣದಿಂದ ವಿಘ್ನೇಶ್ವರನ ತಯಾರು ಮಾಡಿಕೊಂಡು ಅಮ್ಮನವರ ಬಲಭಾಗದಲ್ಲಿ ಇಟ್ಟೆ ಅಮ್ಮನವರನ್ನ ಕೂರಿಸೋದಕ್ಕಿಂತ ಮುಂಚೆ ವಿಘ್ನೇಶ್ವರನ ಕೂರಿಸಬೇಕು ಅದಾದಮೇಲೆ ಅಮ್ಮನವರ ಕಳಶಕ್ಕೆ ಬೇಕಾಗಿರೋಂತ ವಸ್ತುಗಳನ್ನೆಲ್ಲ ತಯಾರು ಮಾಡ್ಕೊಂಡಿ ಫ್ರೆಂಡ್ಸ್ ಒಂದು ರೆಡ್ ಬಟ್ಟೆ ತಗೊಳ್ಳಬೇಕು ಆ ರೆಡ್ ಬಟ್ಟೆ ತಗೊಂಡು 6 ಕಮಲಾಕ್ಷಿ ಬೀಜ 6 ಕವಡೆ Yellow color irbeku friends kavade aa tarad tagoltini nanu yavaglu matte 6 gomathi chakra ee taraddu 6 gomathi chakra tagoltini friends kalashak hakakke adadmele 6 rupayi coin 1 rupayi du onde tara ira 6 coin tagonde amele 6 batladke tagondidini friends 6 batladke admele 6 elakki tagondidini matte idadmele 6 lavanga tagonde 6 ಲವಂಗ ತಗೊಂಡಾದ್ಮೇಲೆ 6 ಪೀಸ್ ಪಚ್ಚ ಕರ್ಪೂರ ಹಾಕಿದಿನಿ ಫ್ರೆಂಡ್ಸ್ ಇದಿಷ್ಟು ಈ 8 ವಸ್ತುಗಳು ಲಕ್ಷ್ಮಿ ಸ್ವರೂಪವಾಗಿರೋದ್ರಿಂದ ಪ್ರತಿ ವರ್ಷ ನಾವು ಇದನ್ನ ಒಂದು ರೆಡ್ ಬಟ್ಟೆಯಲ್ಲಿ ಕಟ್ಟಿ ಇದನ್ನ ಅಮ್ಮನವರ ಕಳಶದಲ್ಲಿ ಹಾಕ್ತಿವಿ ಕಳಶ ಅಂದ್ರೆ ಕೆಳಗಡೆ ಕಳಶ ಬಿನ್ಗೆ ಕೆಳಗಡೆ ಬಿನ್ಗೆ ಇಟ್ಟಿರ್ತೀವಲ್ಲ ಆ ಬಿನ್ಗೆಲಿ ಅಕ್ಕಿ ತುಂಬಿಸಿಟ್ಟಿರ್ತೀನಿ ಆ ಅಕ್ಕಿ ತುಂಬಿಸಿಟ್ಟಿರೋ ಬಿನ್ಗೆಲಿ ಇದನ್ನ ಹಾಕಿಡ್ತೀನಿ ಪೂಜೆ ಎಲ್ಲ ಆದಮೇಲೆ ಇದನ್ನ ತಗೊಂಡ ಹೋಗಿ ನಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ಈ ತರ ಒಂದು ಗಂಟೆ ಕಟ್ಕೊಂಡು ನೋಡಿ ಕೆಳಗಡೆ ಅಕ್ಕಿ ತುಂಬಿಸಿರೋ ಬಿನ್ಗೆಲಿ ವಿಳ್ಳೆದೆಲೆ ಹಾಕಿ ಈ ತರ ನಾವು 8 ವಸ್ತುಗಳನ್ನು ಏನು ಕಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈ ತರ ಕಳಶದ ಒಳಗಡೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅಷ್ಟಲಕ್ಷ್ಮಿಯರು ನಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಅಷ್ಟಲಕ್ಷ್ಮಿಯರ ಪ್ರಾರ್ಥನೆ ಮಾಡ್ತೀವಿ ಈ ತರ ಇಟ್ಟು ಫಸ್ಟ್ ಈ ಇದೆಲ್ಲ ಮುಗಿದ ಮೇಲೆ ನಾವು ಏನು ಇನ್ನೊಂದು ಮೇಲ್ಗಡೆ ಮೇನ್ ಬೆಳ್ಳಿ ಕಳಶ ಕೂರಿಸ್ತೀವಲ್ಲ ಆ ಬೆಳ್ಳಿ ಕಳಶನ ಅದರ ಮೇಲೆ ಕೂರಿಸ್ತೀನಿ ಫ್ರೆಂಡ್ಸ್ ಈ ತರ ಬೆಳ್ಳಿ ಕಳಶ ಕೂರಿಸಿದ ಆದಮೇಲೆ ಇದರ ಒಳಗಡೆ ನೀರು ತುಂಬಿಸ್ಕೊತೀವಿ ಕೆಳಗಡೆ ಕಳಶದಲ್ಲಿ ಅಕ್ಕಿ ತುಂಬಿಸ್ಕೊತೀನಿ ಮೇಲ್ಗಡೆ ಕಳಶ ದಲ್ಲಿ ನೀರು ತುಂಬಿಸ್ಕೊತೀನಿ ಫ್ರೆಂಡ್ಸ್ ನೀರನ್ನ ತುಂಬಿಸಿ ಇಟ್ಟಿದ ನಂತರ ಗಂಧ ಹಚ್ತೀನಿ ಫ್ರೆಂಡ್ಸ್ ಮೊದಲು ಗಂಧ ಹಚ್ಚಿ ಅದಕ್ಕೆ ಅರಿಶಿನ ಮತ್ತೆ ಕುಂಕುಮ ಹಚ್ತೀನಿ ಅರಿಶಿನ ಹಚ್ಚಿದೆ ಮತ್ತೆ ಇವಾಗ ಕುಂಕುಮ ಹಚ್ಕೊತೀನಿ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡಿ ಸರ್ವರಿಗೂ ಒಳ್ಳೆಯದು ಮಾಡಮ್ಮ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ಅರಿಶಿನ ಕುಂಕುಮ ಹಚ್ತೀನಿ ಫ್ರೆಂಡ್ಸ್ ಸೊ ಅರಿಶಿನ ಕುಂಕುಮ ಹಚ್ಚಿ ಕಳಶ ರೆಡಿ ಮಾಡಾದ್ಮೇಲೆ ಕಳಶದ ಒಳಗಡೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕೋಬೇಕು ಫ್ರೆಂಡ್ಸ್ ಈ ಮೇಲ್ಗಡೆ ಕಳಶದಲ್ಲಿ ಏನೇನು ಹಾಕೋಬೇಕು ಅಂತಂದರೆ ನಾವು ಅವಾಗಿಂದ 1.25 ರೂಪಾಯಿ ಕಾಯಿನ್ ಹಾಕ್ತೀವಿ ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಹಾಕ್ತೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಚಿನ್ನ ಬೆಳ್ಳಿ ಎಲ್ಲ ಹಾಕ್ತಾರೆ ನಾನು ಚಿನ್ನ ಬೆಳ್ಳಿ ಎಲ್ಲ ಹಾಕಲ್ಲ ನಾವು ಅವಾಗಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದಾಗ್ಲಿಂದ ನಾವು ಬರೀ 1.25 ರೂಪಾಯಿ ಹಾಕ್ತೀವಿ ಯಾಕಂದರೆ ಕೆಲವ್ರ ಹತ್ರ ಚಿನ್ನ ಇರುತ್ತೆ ಇರೋದಿಲ್ಲ ಬೆಳ್ಳಿ ಇರುತ್ತೆ ಇರೋದಿಲ್ಲ ಹಾಗಾಗಿ ಬರೀ 1.25 ರೂಪಾಯಿ ದುಡ್ಡನ್ನೇ ಹಾಕ್ತೀವಿ ಮತ್ತು ಮಾವಿನ ಎಲೆ ಹೊಂಬಾಳೆ ತಾವರೆ ಹೂವು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹೊಂಬಾಳೆನ ಈ ಥರ ಕ್ಲೀನಾಗಿ ಸಿಗಿಸ್ಕೊಂಡು ತಾವರೆ ಹೂವು ಮಾತ್ರ ನೀವು ಎಲ್ಲಿ ತಾವರೆ ಹೂವು ಇಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್ ಕಳಶದ ಒಳಗಡೆ ಮಾತ್ರ ಒಂದು ತಾವರೆ ಹೂವು ಇಡಲೇಬೇಕು ಸಾಕಷ್ಟು ಜನ ಕಳಶದ ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್ ನಾವು ಕಳಶದ ಒಳಗಡೆ ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ಹಾಕಲ್ಲ ಯಾಕಂದರೆ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ಡ್ರೈ ಫ್ರೂಟ್ಸ್ ಅದರೊಳಗಡೆ ಹಾಕಿ ಕೊಳಸಿ ಬಿಸಾಕಿದ್ರೆ ದೇವರಿಗೂ ಕೂಡ ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಡೆಕೋರೇಷನ್ಸ್ಗೆ ಇಡ್ತೀನಿ ಖಂಡಿತವಾಗ್ಲೂ ಅದರೊಳಗಡೆ ಹಾಕಿ ಕೊಳಸ ಬಿಸಾಕೋದಿಲ್ಲ ಫ್ರೆಂಡ್ಸ್ ನಾನು ಸೊ ಕಾಯಿ ಇಟ್ಕೊಳ್ತೀವಿ ಈ ಥರ ಅರಿಶಿನ ಕುಂಕುಮ ಇಟ್ಕೊಂಡು. ಅದಾದಮೇಲೆ ಅಮ್ಮನವ್ರ ಹೂವಕ್ಕೆ ಬಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಹೂವು ಇಡ್ಬೋದು ಫ್ರೆಂಡ್ಸ್. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ಅಮ್ಮನವ್ರಿಗೆ ಇಷ್ಟವಾಗಿರೋವಂಥ ಮಲ್ಲಿಗೆ ಹೂವು, ಜಾಜಿ ಹೂವು, ಆ ಥರ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡ್ಕೋಬೋದು. ಇನ್ನು ಹಣ್ಣಿನ ವಿಚಾರಕ್ಕೆ ಬಂದರೆ ನಿಮ್ಗೆ ಇದೇ ಅದೇ ಅಂತೇನಿಲ್ಲ. ದೇವರಿಗೆ ಒಂದೇ ಒಂದು ಹಣ್ಣಿಟ್ರೂ ಭಕ್ತಿಯಿಂದ ದೇವರಿಗೆ ಇಷ್ಟ ಆಗುತ್ತೆ. ಮತ್ತು ನೈವೇದ್ಯದ ವಿಚಾರಕ್ಕೆ ಬಂದರೆ ಒಂದೇ ಒಂದು ಎಳ್ಳುಂಡೆ ಮಾಡಿಟ್ರೆ ಸಾಕು ಫ್ರೆಂಡ್ಸ್. ಅಮ್ಮನವ್ರಿಗೆ ಎಳ್ಳುಂಡೆ ಅಂದರೆ ತುಂಬ ಇಷ್ಟ. ಸಾಕಷ್ಟು ಜನ ಅಂಗಡಿಯಿಂದ ಏನೇನೆಲ್ಲ ತಂದಿಡ್ತಾರೆ, ಎಲ್ಲ ತಂದಿಡಿ, ಜೊತೆಗೆ ಒಂದೇ ಒಂದು ಎಳ್ಳುಂಡೆ ನಿಮ್ಮ ಕೈಯಾರ ಮಾಡಿಡಿ ಫ್ರೆಂಡ್ಸ್. ಮತ್ತು ನಾವು ಪೂಜೆ ಶುರು ಮಾಡ್ಕೊಂಡ್ವಿ. ಪೂಜೆ ಶುರು ಮಾಡುವಾಗ ನೆಲದ ಮೇಲೆ ಕೂರಬಾರ್ದು ಅಂತ ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಮತ್ತು ಈ ಥರ ಎಲ್ಲರೂ ನಾವು 16 ಎಳೆ ದಾರದಲ್ಲಿ ಈ ಥರ ಕಂಕಣ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾವಾಗಲೂ, ಪ್ರತಿ ವರ್ಷ. ಈ ವರ್ಷ ಕೂಡ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾವು ಒಬ್ರಿಗೊಬ್ರು ಈ ಥರ ಕಂಕಣ ಕಟ್ಕೊಂಡ್ವಿ, ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ನಮ್ಮ ನಾದಿನಿ ನನಗೆ ಕಟ್ಟಿದ್ರು, ನಾನು ನಮ್ಮ ನಾದಿನಿಗೆ ಕಟ್ಟಿದೆ. ನಾವು 3 ಜನನೂ ಪೂಜೆಗೆ ರೆಡಿಯಾಗಿ ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಪೂಜೆ ಮಾಡಿದ್ವಿ. ನಾವು ಕುಂಕುಮಾರ್ಚನೆ ಮಾಡುವಾಗ ಈ ಥರ ಒಬ್ರಿಗೂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳಿ ಪೂಜೆ ಮಾಡಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ಫ್ರೆಂಡ್ಸ್. ಕುಂಕುಮಾರ್ಚನೆ ಮಾಡುವಾಗ ನಾವೇನು ಮಾತಾಡ್ಕೊಂಡ್ವಿ ಅಂದರೆ, ನಾನು ಕುಂಕುಮ ಹಾಕೋದು, ನಮ್ಮ ದೊಡ್ಡ ಮಗಳು ಹೂ ಹಾಕೋದು, ನಮ್ಮ ನಾದಿನಿ ಅಕ್ಷತೆ ಹಾಕೋದು ಅಂತ ಪ್ಲ್ಯಾನ್ ಮಾಡಿ 3 ಜನನೂ ಕುಂಕುಮಾರ್ಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಓಂ ಪ್ರಕೃತ್ಯಾಯ ನಮಃ, ಓಂ ವಿಕೃತ್ಯಾಯ ನಮಃ, ಓಂ ವಿದ್ಯಾಯ ನಮಃ, ಓಂ ಸರ್ವಭೂತ ಹಿತಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿಬುದ್ಯಾಯ ನಮಃ, ಓಂ ಸುರಭ್ಯಾಯ ನಮಃ, ಓಂ ಪರಮಾತ್ಮಿಕಾಯ ನಮಃ, ಓಂ ವಾಚಾಯ ನಮಃ, ಓಂ ಪದ್ಮಾಲಯಾಯ ನಮಃ, ಓಂ ಪದ್ಮಾಯ ನಮಃ, ಓಂ ಶುಚಾಯ ನಮಃ, ಓಂ ಸ್ವಾಹಾಯ ನಮಃ, ಓಂ ಸ್ವಧಾಯ ನಮಃ, ಓಂ ಸುಧಾಯ ನಮಃ, ಓಂ ಧಾನ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಲಕ್ಷ್ಮ್ಯಾಯ ನಮಃ, ಓಂ ನಿತ್ಯಪುಷ್ಪಾಯ ನಮಃ, ಓಂ ವಿಭಾವರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ದಿತ್ಯಾಯ ನಮಃ, ಓಂ ದೀಪ್ತಾಯ ನಮಃ, ಓಂ ವಸುದಾಯ ನಮಃ, ಓಂ ವಸುಧಾರಿಣ್ಯಾಯ ನಮಃ, ಓಂ ಕಮಲಾಯ ನಮಃ, ಓಂ ಕಾಂತಾಯ ನಮಃ, ಓಂ ಕಾಮಾಕ್ಷಾಯ ನಮಃ, ಓಂ ಕಮಲಸಂಭಾವಾಯ ನಮಃ, ಓಂ ಅನಿಗ್ರಹ ಪ್ರದಾಯ ನಮಃ, ಓಂ ಬುದ್ಧಾಯ ನಮಃ, ಓಂ ಅನಗಾಯ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಅಶೋಕಾಯ ನಮಃ, ಓಂ ಅಮೃತಾಯ ನಮಃ, ಓಂ ದೀಪ್ತಾಯ ನಮಃ, ಓಂ ಲೋಕಶೋಕ ವಿನಾಶಿನ್ಯಾಯ ನಮಃ, ಓಂ ಧರ್ಮನಿಲಯಾಯ ನಮಃ, ಓಂ ಕರುಣಾಯ ನಮಃ, ಓಂ ಲೋಕಮಾತ್ರಾಯ ನಮಃ, ಓಂ ಪದ್ಮಪ್ರಿಯಾಯ ನಮಃ, ಓಂ ಪದ್ಮಹಸ್ತಾಯ ನಮಃ, ಓಂ ಪದ್ಮಾಕ್ಷಾಯ ನಮಃ, ಓಂ ಪದ್ಮಸುಂದರ್ಯಾಯ ನಮಃ, ಓಂ ಪದ್ಮೋದ್ಭವಾಯ ನಮಃ, ಓಂ ಪದ್ಮಮುಖ್ಯಾಯ ನಮಃ, ಓಂ ಪದ್ಮನಾಭಪ್ರಿಯಾಯ ನಮಃ, ಓಂ ರಾಮಾಯ ನಮಃ, ಓಂ ಪದ್ಮಮಾಲಾಧರಾಯ ನಮಃ, ಓಂ ದೇವ್ಯಾಯ ನಮಃ, ಓಂ ಪದ್ಮಿನ್ಯಾಯ ನಮಃ, ಓಂ ಪದ್ಮಗಂಧಾಯ ನಮಃ, ಓಂ ಪುಣ್ಯಗಂಧಾಯ ನಮಃ, ಓಂ ಸುಪ್ರಸನ್ನಾಯ ನಮಃ, ಓಂ ಪ್ರಸಾದಾಭಿಮುಖ್ಯಾಯ ನಮಃ, ಓಂ ಪ್ರಭಾಯ ನಮಃ, ಓಂ ಚಂದ್ರವದನಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರ ಸಹೋದರ್ಯಾಯ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ಚಂದ್ರರೂಪಾಯ ನಮಃ, ಓಂ ಇಂದಿರಾಯ ನಮಃ, ಓಂ ಇಂದುಶಿತಲಾಯ ನಮಃ, ಓಂ ಆಹ್ಲಾದಜನನ್ಯಾಯ ನಮಃ, ಓಂ ಪುಷ್ಟ್ಯಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಕರ್ಯಾಯ ನಮಃ, ಓಂ ಸತ್ಯಾಯ ನಮಃ, ಓಂ ವಿಮಲಾಯ ನಮಃ, ಓಂ ವಿಶ್ವಜನನ್ಯಾಯ ನಮಃ, ಓಂ ಪುಷ್ಟ್ಯಾಯ ನಮಃ, ಓಂ ದಾರಿದ್ರ್ಯನಾಶಿನ್ಯಾಯ ನಮಃ, ಓಂ ಪೀತಪುಷ್ಕರ್ಣ್ಯಾಯ ನಮಃ, ಓಂ ಶಾಂತಾಯ ನಮಃ, ಓಂ ಶುಕ್ಲಾಂಬರಧರಾಯ ನಮಃ, ಓಂ ಶ್ರೀಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಬಿಲ್ವನಿಲಯಾಯ ನಮಃ, ಓಂ ವರಾರೋಹಾಯ ನಮಃ, ಓಂ ಯಶಸ್ವಿನ್ಯಾಯ ನಮಃ, ಓಂ ವಸುಂಧರಾಯ ನಮಃ, ಓಂ ಉದರಾಂಗಾಯ ನಮಃ, ಓಂ ಹರಿಣ್ಯಾಯ ನಮಃ, ಓಂ ಹೇಮಾಮಾಲಿನ್ಯಾಯ ನಮಃ, ಓಂ ಧನಧಾನ್ಯಕರ್ಯಾಯ ನಮಃ, ಓಂ ಸಿದ್ಧ್ಯಾಯ ನಮಃ, ಓಂ ಸ್ತ್ರೈಣ ಸೌಮ್ಯಾಯ ನಮಃ, ಓಂ ಶುಭಪ್ರದಾಯ ನಮಃ, ಓಂ ನೃಪವೇಶಾತ್ಮಕಾನಂದಾಯ ನಮಃ, ಓಂ ವರಲಕ್ಷ್ಮಿಯಾಯ ನಮಃ, ಓಂ ವಸುಪ್ರದಾಯ ನಮಃ, ಓಂ ಶುಭಾಯ ನಮಃ, ಓಂ ಹಿರಣ್ಯಪ್ರಕಾರಾಯ ನಮಃ, ಓಂ ಸಮುದ್ರತನಯಾಯ ನಮಃ, ಓಂ ಜಯಾಯ ನಮಃ, ಓಂ ಮಂಗಳಾಯ ನಮಃ, ಓಂ ವಿಷ್ಣುವಕ್ಷಸ್ಥೂಲಸ್ಥಿತಾಯ ನಮಃ, ಓಂ ವಿಷ್ಣುಪತ್ನ್ಯಾಯ ನಮಃ, ಓಂ ಪ್ರಸನ್ನಾಕ್ಷ್ಯಾಯ ನಮಃ, ಓಂ ನಾರಾಯಣ ಸಮಶ್ರುತಾಯ ನಮಃ, ಓಂ ದಾರಿದ್ರ್ಯಧ್ವಂಸಿನ್ಯಾಯ ನಮಃ, ಓಂ ದೇವ್ಯಾಯ ನಮಃ, ಓಂ ಸರ್ವೋಪದನಿವಾರಣಾಯ ನಮಃ, ಓಂ ನವದುರ್ಗಾಯ ನಮಃ, ಓಂ ಮಹಾಕಾಳಿಯ ನಮಃ, ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ, ಓಂ ತ್ರಿಕಾಲಜ್ಞಾನ ಸಂಪನ್ನಾಯ ನಮಃ, ಓಂ ಭುವನೇಶ್ವರ್ಯಾಯ ನಮಃ. ಇತಿ ಶ್ರೀ ಮಹಾಲಕ್ಷ್ಮಿಯ ಸ್ತೋತ್ರಶತನಾಮಾವಳಿ ಸಂಪೂರ್ಣಂ ಸಂಪೂರ್ಣಂ ಸಂಪೂರ್ಣಂ. ಇವಾಗ ಕುಂಕುಮಾರ್ಚನೆ ಎಲ್ಲ ಮಾಡಿದ್ದಾಯಿತು, ಎಲ್ಲ ಆಯಿತು, ಪೂಜೆನೂ ಆಯಿತು. ಇವಾಗ ಸಂಜೆಗೆ ಫ್ರೆಂಡ್ಸ್ ಕುಂಕುಮಕ್ಕೆ ಹೇಗೆ ಕೊಡೋದು ಅನ್ನೋದನ್ನು ನೋಡೋಣ ಬನ್ನಿ. ಕುಂಕುಮಕ್ಕೆ ಕೊಡುವಾಗ ನಾವು ಕುಂಕುಮದ ಬಟ್ಲು ತುಂಬ ಹೊಸ ಅರಿಶಿನ ಹೊಸ ಕುಂಕುಮ ತುಂಬಿಸಿಡ್ಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕಡಿಮೆ ಕುಂಕುಮ ಕೊಡಬೇಡಿ. ಮತ್ತು ತಾಂಬೂಲ ಕೊಡುವಾಗಲೂ ಅಷ್ಟೇ ಒಡೆದೋಗಿರೋ ಬಳೆಗಳು, ದದ್ದಾಗಿರೋ ಬಳೆಗಳು, ಆ ಥರ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಮುತ್ತೈದೆಯರು ಬರೋರು ದೇವ್ರ ಸ್ವರೂಪದಲ್ಲಿ ಬಂದಿರ್ತಾರೆ ನಮ್ಮನೆಗೆ, ಒಡೆದೋಗಿರೋದು ದದ್ದಾಗಿರೋದು ಎಲ್ಲ ಕೊಡಬಾರ್ದು. ನಾವು ಬೇಕಾದರೆ ಸ್ವಲ್ಪ ಚೆನ್ನಾಗಿಲ್ದಿರೋದು ಇಟ್ಕೊಂಡ್ರು ನಾವು ಕೊಡೋರಿಗೆ ಯಾವಾಗಲೂ ಚೆನ್ನಾಗಿರೋ ಬಟ್ಟೆ ಕೊಡಬೇಕು, ಚೆನ್ನಾಗಿರೋಂಥ ಬಳೆಗಳು ಕೊಡಬೇಕು ಫ್ರೆಂಡ್ಸ್. ಇದು ನಮ್ಮ ಅಮ್ಮ ನಮಗೆ ಹೇಳ್ಕೊಟ್ಟಿರೋದು. ನಾವು ಸ್ವಲ್ಪ ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ, ಕೊಡೋರಿಗೆ ಚೆನ್ನಾಗಿರೋ ಕೊಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು, ಆ ಥರ ಕೊಡಬೇಕು ವಸ್ತುನ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಮುತ್ತೈದೆಯರಿಗೆ ನಾವು ಯಾರಿಗೇ ಆಗಲಿ ತಾಂಬೂಲ ಕೊಡುವಾಗ ವಿಳ್ಳೆದೆಲೆಯನ್ನು ಕೈಯಲ್ಲಿ ಕೊಡಬೇಕು ಫ್ರೆಂಡ್ಸ್. ಈ ಕವರ್ಗೆ ಬ್ಲೌಸ್ ಪೀಸು ಮತ್ತು ತಾಂಬೂಲ ಕೈಗೆ ಕೊಟ್ರೂ ಕೈಯಲ್ಲಿ ಎಲೆ ಮಾತ್ರ, ವಿಳ್ಳೆದೆಲೆ ಮಾತ್ರ ಕೈಯಲ್ಲೇ ಇಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಅರಿಶಿನ ಕುಂಕುಮ ಹೀಗೆ ಕೊಟ್ಟರು ನಾವೇನು ವಿಳ್ಳೆದೆಲೆ ಮತ್ತು ತಾಂಬೂಲ ಏನು ಕೊಡ್ತೀವಿ, ವಿಳ್ಳೆದೆಲೆ ಮಾತ್ರ ಕೈಯಲ್ಲೇ ಕೊಡಬೇಕು ಫ್ರೆಂಡ್ಸ್. ಈ ಥರ ಕೈಯಲ್ಲೇ ಕೊಟ್ಟು ಮತ್ತು ನೋಡಿ ತಾಂಬೂಲದ ಕವರನ್ನ ಬೇಕಂದರೆ ಅವ್ರ ಕೈಲಿ ಕೊಟ್ಟರೆ ಅವರು ಆ ಥರ ಹಾಕೋತಾರೆ. ನಮ್ಮತ್ತೆ ಯಾವಾಗಲೂ ಹೇಳೋರು ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗುತ್ತೆ ಅಂತ. ಹಾಗಾಗಿ ನಾವು ಯಾವಾಗಲೂ ತಾಂಬೂಲ ಕೊಡುವಾಗ ವಿಳ್ಳೆದೆಲೆನ ಅವ್ರ ಕೈಯಲ್ಲಿ ಕೊಡಬೇಕು. ಆವಾಗ ನಮಗೆ ಏನೇ ತೊಂದರೆ ಬಂದಿದ್ದರೂ ಆ ಎಲೆ ಮೇಲೆ ಹೋಗುತ್ತೆ ಅಂತ ಹೇಳೋರು ನಮ್ಮತ್ತೆ. ಹಾಗಾಗಿ ನಾನು ಯಾವಾಗಲೂ ಕುಂಕುಮ ಕೊಡುವಾಗ ಇದೇ ರೀತಿ ಫ್ರೆಂಡ್ಸ್ ಕೊಡೋದು. ಅರಿಶಿನ ಕುಂಕುಮ ಅವ್ರಿಗೆ ಕೊಟ್ಬಿಟ್ಟು ವಿಳ್ಳೆದೆಲೆನ ನೋಡಿ ಈಗೇನು ಕೊಡ್ತಾಯಿದ್ದೀನಿ ನೋಡಿ ಅದೇ ಥರ ಅದನ್ನ ಎತ್ತಿ ಅವ್ರ ಕೈಯಲ್ಲಿಡಬೇಕು. ಅದೇ ತುಂಬ ಶ್ರೇಷ್ಠ ಅಂತ ನಮ್ಮತ್ತೆ ಹೇಳೋರು ಫ್ರೆಂಡ್ಸ್. ಹಾಗಾಗಿ ನಾವು ಯಾವಾಗಲೂ ಪ್ರತಿ ಸಲ ತಾಂಬೂಲ ಕೊಡುವಾಗಲೂ ನಾನು ಎಲ್ರಿಗೂ ಇದೇ ಥರ ಕೊಡ್ತೀನಿ. ನಮ್ಮ ಹಳ್ಳಿಗಳ ಕಡೆ ನೀವು ಬಂದುಬಿಟ್ರೆ ವಿಳ್ಳೆದೆಲೆನ ಈಗಲೂ ಮದುವೆ ಮನೆಗಳೆಲ್ಲ ಈಗಲೇ ಕೈಯಲ್ಲಿ ಇಡ್ತಾರೆ ಇದೇ ಥರ. ಸೊ ನೋಡಿ ಫ್ರೆಂಡ್ಸ್, ಸಂಜೆಗೆ ಪೂಜೆ ಮಾಡುವಾಗ ನಾವೆಲ್ಲ ಪೂಜೆಗಿಂತ ಮುಂಚೆ ವಿಘ್ನೇಶ್ವರನ ಪೂಜೆ ಮಾಡೋ ಹಾಗೆ ಒಂದು ವಿಘ್ನೇಶ್ವರನ್ನ ಕರೆಸಿ ಅವರಿಗೆ ಫಸ್ಟ್ ಕುಂಕುಮ ಅರ್ಶನ ಇಟ್ಟು ಅವ್ರಿಗೆ ಪೂಜೆ ಮಾಡಿದೆ. ಮತ್ತು ಇವರು ಅಷ್ಟೇ, 5 ಜನ ಚಿಕ್ಕ ಪುಟ್ಪುಟಾಣಿ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ, ನಮ್ಮ ಜೊತೆ ನಮ್ಮ ನೇಬರ್ಸ್. ಅವರನ್ನು ಕೂಡ ಈ ಥರ ಪುಟ್ಪುಟಾಣಿ ಮಕ್ಕಳನ್ನು ಕರೆಸಿ ಅವ್ರಿಗೂ ಕೂಡ ಅವರೇ ಲಕ್ಷ್ಮೀ ಸ್ವರೂಪದಲ್ಲಿದ್ದಾರೆ ಅಂತ ಅನಿಸ್ತು ನನಗೆ. ಹಾಗಾಗಿ ಅವ್ರಿಗೆ ಫಸ್ಟು ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಅವ್ರಿಗೆ ಪೂಜೆ ಮಾಡಿದೆ ಫ್ರೆಂಡ್ಸ್. ಅವ್ರಿಗೋಸ್ಕರ ನಾನು ಈ ಥರ ಬಳೆಗಳು ತಂದಿದ್ದೆ, ಒಂದು 10 ಡಜನು ಪುಟ್ಪುಟಾಣಿ ಬಳೆಗಳು ತಂದಿದ್ದೆ. ಪ್ರತಿ ವರ್ಷ ಇವ್ರು ಬರ್ತಾರೆ, ಇವ್ರಿಗೋಸ್ಕರ ಅಂತಲೇ ನಾನು ಬಳೆ ತೊಗೊಂಬಂದ್ಬಿಡ್ತೀನಿ. ಬಳೆ ತಂದಿದ್ದನ್ನು ಅವ್ರಿಗೆ ಕೊಟ್ಟೆ. ಮಕ್ಕಳಿಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ನನಗೆ ಈ ಮಕ್ಕಳು ಪ್ರತಿ ವರ್ಷ ನಾನು ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿರ್ತಾರೆ, ಆಂಟಿ ಕರೀತಾರೆ ಹಬ್ಬಕ್ಕೆ ಅಂತ. ಸೊ ಪುಳಿಯೋಗರೆ ಮತ್ತು ರವೆ ಉಂಡೆ ಮಾಡಿದ್ನಲ್ಲ ಮೊದಲು ಅವ್ರಿಗೆ ಕೊಟ್ಟೆ. ಅದಾದಮೇಲೆ ದೊಡ್ಡವರಿಗೆ ಇವಾಗ ದೊಡ್ಡವ್ರನ್ನ ಕೂರಿಸಿ ಫಸ್ಟು ಅವ್ರ ಹತ್ರ, ನಮಗಿಂತ ದೊಡ್ಡವರು ಯಾರಿರ್ತಾರೆ ಅವರಿಗೆ ಮೊದಲು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಳ್ತೀನಿ ಫ್ರೆಂಡ್ಸ್. ಆಗಲೇ ನಮ್ಮ ವ್ರತ ಕಂಪ್ಲೀಟ್ ಆಗೋದು, ವರಮಹಾಲಕ್ಷ್ಮಿ ಹಬ್ಬದ ವ್ರತ ಕಂಪ್ಲೀಟ್ ಆಗೋದು ಆವಾಗಲೇ. ನಮಗಿಂತ ಚಿಕ್ಕವ್ರ ಹತ್ರ ಯಾವತ್ತೂ ಆಶೀರ್ವಾದ ತೊಗೋಬೇಡಿ ಫ್ರೆಂಡ್ಸ್, ಯಾಕಂದರೆ ಅವ್ರ ಆಯಸ್ಸು ಕಮ್ಮಿ ಆಗುತ್ತೆ ಅಂತ ಅಮ್ಮ ಹೇಳ್ತಾರೆ. ನಮಗಿಂತ ವಯಸ್ಸಲ್ಲಿ ದೊಡ್ಡವ್ರು ಯಾರಿರ್ತಾರೆ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ. ಸೊ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟಿದ್ದಾಯಿತು. ಈಗ ಅಮ್ಮನವ್ರಿಗೆ ಕುಂಕುಮ ಇಟ್ಟು ಮಡ್ಲಕ್ಕಿ ಇಡಬೇಕು ಫ್ರೆಂಡ್ಸ್. ನಾವು 5 ಜನ ಮಡ್ಲಕ್ಕಿ ಇಡ್ತೀವಿ. ಅಮ್ಮನವ್ರ ಮುಂದೆ ಒಂದು ಯಾವುದಾದ್ರೂ ಒಂದು ಬ್ಲೌಸ್ ಪೀಸೋ ಅಥವಾ ಬಟ್ಟೆನೋ ಯಾವುದಾದ್ರೂ ಒಂದು ಹಾಸ್ಬಿಟ್ಟು ಅದ್ರ ಮುಂದೆ ನಾವು ತಟ್ಟೆಲಿ ಏನೇನು ಇಟ್ಕೊಂಡಿದ್ವಲ್ಲ, ಬಳೆ ಬಂಗಾರ, ಬಳೆ, ಹಣ್ಣು, ಅಕ್ಕಿ, ಕೊಬ್ಬರಿ, ಬೆಲ್ಲ, ಇದನ್ನೆಲ್ಲ ಅಮ್ಮನವ್ರಿಗೆ ಮಡ್ಲು ತುಂಬಿಸೋ ಥರ ಈ ಥರ ಎಲ್ಲ ತುಂಬಿಸ್ತೀವಿ ಫ್ರೆಂಡ್ಸ್. ಅಮ್ಮ ಫಸ್ಟು ತುಂಬಿಸ್ತಿದ್ರು ವಿಳ್ಳೆದೆಲೆ ಅಡಿಕೆ ಇಟ್ಟು, ಅದ್ರ ಮೇಲೆ ಬಾಳೆಹಣ್ಣ ಇಟ್ಟು ಮತ್ತು ಬ್ಲೌಸ್ ಪೀಸು ಬಳೆ ಏನೇನು ಅಮ್ಮನವ್ರಿಗೋಸ್ಕರ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ತುಂಬಿಸಿ ಈ ಥರ ಅಕ್ಕಿಯಿಂದ ಮಡಲು ತುಂಬಿಸ್ತೀವಿ ಫ್ರೆಂಡ್ಸ್. ಯಾವಾಗಲೂ ಪ್ರತಿ ವರ್ಷವೂ ನಾವು ಈ ಥರನೇ ಮಾಡ್ತೀವಿ. ತಟ್ಟೆಲಿರೋ ಅಕ್ಕಿನೆಲ್ಲ ಅದರಲ್ಲಿ ಹಾಕಿ ಮತ್ತು ಅದನ್ನಿಂದ ರಿಟರ್ನ್ 3 ಸಲ ತೊಗೊಂಡು ಸ್ವಲ್ಪ ಅಕ್ಕಿ ತೊಗೊಂಡು ಹಾಕಿ ತಿರ್ಗಾ ಅದಕ್ಕೆ ಹಾಕ್ತೀವಿ. ಇದನ್ನು ಮಾಡಾದಮೇಲೆ ಎಲ್ಲರೂ ಅಕ್ಕಿ ಇಡ್ತೀವಿ ಫ್ರೆಂಡ್ಸ್. 5 ಜನ ಅಕ್ಕಿ ಇಡ್ತೀವಿ, ಅರಿಶಿನ ಕುಂಕುಮ ಇಟ್ಟು ಎಲ್ಲರೂ 5 ಜನ ಅಕ್ಕಿ ಇಡ್ತೀವಿ. ಈ ಥರ ಮಡ್ಲಕ್ಕಿ ಎಲ್ಲ ಕಟ್ಟಿ ಆದಮೇಲೆ ಕೊನೆಯಲ್ಲಿ ಅಮ್ಮನವ್ರಿಗೆ ಆರತಿ ಮಾಡ್ತೀವಿ ಫ್ರೆಂಡ್ಸ್. ಈ ಥರ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೀವಿ ಅಂತ ಈ ವಿಡಿಯೋನ ಮುಗಿಸುವಂತ ಟೈಮ್ ಬಂದಿದೆ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಸೊ ಈ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.